ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಡಿ ಗ್ಯಾಂಗ್. ದರ್ಶನ್, ಪವಿತ್ರ ಸೇರಿದಂತೆ ಆರೋಪಿಗಳ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರಕ್ಕೆ ವಿಸಿಟರ್ಸ್ಗೆ ಇವತ್ತು ಎಂಟ್ರಿ ಇಲ್ಲ. ಬೇಲ್ ಮೇಲೆ ಬಿಡುಗಡೆಯಾಗ್ತಾ ಇರೋರ ಸಂಬಂಧಿಕರಿಗೆ ಮಾತ್ರ ಅವಕಾಶ ಇದೆ. ಮಧ್ಯಾಹ್ನ 1 ಗಂಟೆಯವರೆಗೆ ಜಾಮೀನಿನ ವಿಚಾರಣಾಧೀನ ಬಂಧಿಗಳ ಬಿಡುಗಡೆ ಇದೆ. ಜೈಲಿನ ಬಳಿ ವಿಚಾರಣಾಧೀನ ಬಂಧಿಗಳ ಬಂಧುಗಳು ಆಗಮಿಸಿದ್ದಾರೆ. ಆದರೆ ನಿನ್ನೆಯಷ್ಟೇ ದರ್ಶನ್ ಸೇರಿದಂತೆ ಅವರ 3 ಸ್ನೇಹಿತರು ಸೇರಿ ಒಟ್ಟು 4 ಜೈಲು ಪಾಲಾದರು. ಅದಕ್ಕೂ ಮೊದಲೇ 13 ಮಂದಿ ಜೈಲು ಪಾಲಾಗಿದ್ದರು. ಆದರೆ ಈ 17 ಮಂದಿ ಆರೋಪಿಗಳ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇರೋದಿಲ್ಲ. ಬದಲಿಗೆ ಬೇಲ್ ಮೇಲೆ ಬಿಡುಗಡೆಯಾಗ್ತಾ ಇರುವಂತಹ ವಿಚಾರಣಾಧೀನ ಬಂಧಿಗಳ ಬಂಧುಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಅದು ಮಧ್ಯಾಹ್ನ 1 ಗಂಟೆಯವರೆಗೆ. ಆದರೆ ಈ ಅವಕಾಶ ಡಿ ಗ್ಯಾಂಗ್ ಕುಟುಂಬಸ್ಥರಿಗೆ ಇರೋದಿಲ್ಲ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಅಂದರಾಗಿರೋದು ಡಿ ಗ್ಯಾಂಗ್, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.